ಇನ್ನೊಂದು ವಿಷಯ ಏನಂತಂದ್ರ, ಎಲ್ಲ ನಮ್ಮ ಸಂಘಟಕರ ಪರವಾಗಿ ಏನಂತಂದ್ರ, ಈಗಾಗಲೇ ಹೋದ ವರ್ಷದ ಎರಡನೇ ಬಿಲ್ಲನ್ನ ಸೈದಾಪುರ ಶುಗರ್ಸ್ ಅವರು ಏನಂತಂದ್ರೆ 62 ರೂಪಾಯಿಗಳನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಆ ಪ್ರಕಾರ ಆ ಹಣವನ್ನ ಕೊಡಿಸುವಂತ ವ್ಯವಸ್ಥೆನ ನಾವು ಮಾಡ್ತೀವಿ. ಈಗ ಈಗ ಕಬ್ಬು ಬೆಳೆದಾರರಿಗೆ ಇನ್ನೊಂದೈತೆ ಪಾಯಿಂಟ್ ಐತೆ. ಈಗ ಸಾಹೇಬರು ಎಲ್ಲ ಹೇಳಿದ್ರು, ಎಸ್ ಡಿ ಸಾಹೇಬರು ಹೇಳಿದ್ರು, ಎಡಿ ಸಾಹೇಬರು ಹೇಳಿದ್ರು, ಅವರು ಜಿಲ್ಲಾಧಿಕಾರಿ ಪವರ್ ತಗೊಂಡ ಬಂದಾರ ಇಲ್ಲಿ ಹೇಳಕ್ಕ. ದಯವಿಟ್ಟು ಅರ್ಥ ಮಾಡ್ಕೊರಿ, ಮುಗಿತಾ ಫೈನಲ್ ಆಯ್ತು. ನಾಳೆ ಕಾರ್ಖಾನೆ ಚಾಲೂ ಆಗ್ಬೇಕು. ನಾವು ಮಣ್ಣಿನ ದಿವಸ ಹೇಳಿ ಕಾರ್ಖಾನೆ ಸಂಪೂರ್ಣ ಚಾಲೂ ಮಾಡಕ್ ಅವಕಾಶ ಕೊಡ್ತೇವೆ. ಇವತ್ತು ಹೇಳಿಬಿಡ್ತೇವೆ, ಎಲ್ಲ ಮಾಧ್ಯಮ ಐತೆ, ಎಲ್ಲಾ ಕಾರ್ಖಾನೆಗಳು ಚಾಲೂ ಆಗ್ಬೇಕು ನಾಳೆಗೆ. ಒಂದು ಇವತ್ ಬಂದಿರತಕ್ಕಂತ ಹೋರಾಟ ನಿನ್ನ ದಿವಸ ಅಂತ ಬಾಕಿ ಕೊಡ್ಬೇಕು ಅನ್ನುವಂತ ವಿಷಯದೊಳಗೆ ಪ್ರತಿಭಟನೆ ಮಾಡೋಣ. ಅವ್ರು ಸಕ್ಕರೆ ಕಾರ್ಖಾನೆ ಮುಗಿ ಹಾಕೋಣ ಅಂತ ಬಂದಿರತಕ್ಕಂತ ವಿಷಯ ಹೌದಲ್ಲ, ಬಾಕಿ ಕೊಡ್ಬೇಕ. ಇಲ್ಲಿ ಕೇಳ್ರಿ, ಅವರು ನಮ್ ಕೂಡ ಮಾತಾಡೋದ್ರೆ ನಾವು ಮಾತಾಡ್ಕೊಂಡ್ ಬಂದೆವು ಡಿಸೆಂಬರ್ ಇವತ್ ಹಾಕಿದ್ದ 4 ಕೋಟಿ ಕೇಳ್ರಿ. ನಾನು ಜವಾಬ್ದಾರಿ ತುಂಬಂದ್ರೆ ನಮ್ಮ ಮೇಲೆ ವಿಶ್ವಾಸ ಐತಲ್ಲ. ಇವತ್ತು 4 ಕೋಟಿ ರೂಪಾಯಿ ಹಾಕಿದಾರು ನಿಮ್ಮ ಖಾತೆಗೆ, 4 ಕೋಟಿ ರೂಪಾಯಿ ಹಾಕಿದಾರು. 4 ಕೋಟಿ 70 ಲಕ್ಷ ಹಾಕ್ಯಾರತ್ತ. ಇನ್ನೇನ್ ಬಾಳ ಉಳಿದಿಲ್ಲ, ಡಿಸೆಂಬರ್ ಮೊದಲೇ ವಾರನಾಗ ಎಲ್ಲ ಖುಲ್ಲಾ ಮಾಡ್ತೇವೆ ಅಂತ ಹೇಳಿದಾರು. ಸಂಪೂರ್ಣ ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟೆವು. ನೀವೆಲ್ಲ ಚಪ್ಪಲಿಗೆ ಬರಬಹುದು. ಅದು ಎಲ್ಲಾ ಕಡೆ ನಡೀತೈತೆ. ಇಲ್ಲಿ ಕೇಳ್ರಿ, ಎಲ್ಲಾ ನೋಡ್ರಿ, ರಾಜ್ಯದೊಳಗ ಬ್ಯಾರೆ ದೇಶದೊಳಗ ಬ್ಯಾರೆ ಬ್ಯಾರೆ ಕಡೆ ನಿಮ್ ಜೊತೆ ಬಂದಿರ್ತಾರ. ಇಲ್ಲಿ ಕೇಳ್ರಿ, ಪಗಾರ ಕೇಳ್ರಿ. ಈಗ 52 53 ದಿವಸದ ಹೋರಾಟ ಹೋಗುತ್ತೆ ನಿಮ್ದು. ನಿಮ್ ಹೋರಾಟ ರಾಜಿ ಕಟ್ಟ ಅಲ್ಲ, ಇಡೀ ದೇಶಕ್ಕೆ ಮಾದರಿಯಾಗಿತ್ತು. ಬಹಳ ಶಿಸ್ತಿನ ಹೋರಾಟ, ಎಷ್ಟು ಸ್ಪೀಡ್ ಹೋಗುತ್ತೋ ಅರ್ಧ ಗಂಟೆ ಕಂಟ್ರೋಲಿಂಗ್ ಆಗ್ತೈತೆ. ಬಹಳ ನಿಮ್ದೆಲ್ಲ ರೆಕಾರ್ಡ್ ಆಗೈತಿ. ಆದ್ರೆ ನೀವೆಲ್ಲ ಒಟ್ಟ ಹೈವೇ ಮಾಡಬಾರ್ದು. ಇವತ್ತು ಹುಡುಗರ ಹೈವೇ ಮಾಡಬೇಕ ಸ್ವಲ್ಪ ಏನಾಗಿತ್ತು? ಏನ್ ನಮ್ಮನ್ನು ಬಿಟ್ಟು ಹೋಗ್ಬಾರ್ದು. ನಾವು ನಮ್ ಜೊತೆ ನಾವು ಮುಂದೆ ಇರ್ತೀವಿ, ನಾವು ಇರ್ತೀವಿ, ಗಡಬಡಿ ಮಾಡಬಾರ್ದು. ನಿಮ್ ವಯಸ್ಸಿನಾಗ ನಿಮ್ ವಯಸ್ಸಿನ ನಾವು ಹಂಗ ಮಾಡಿವ ಬರೀ ಒಪ್ಪತ್ತನೆ. ಎಲ್ಲರಿಗೂ ತಾಳ್ಮೆ ಬೇಕು, ಬೇಕ ಬೇಡ ಬೇಕು. ಇದು ನೋಡಿದೆ ಕೈಯಾಗ ತಂದಿರೋ ಮಠ ಏನ್ ಬೇಕಾದ್ ಮಾಡಿ ಅದ್ರ ಒಗದಿಂದ ಏನು ಮಾಡಕ್ ಬರಂಗಿಲ್ಲ. ಅದ್ ಎಲ್ಲಿ ಹೋಗಿ ಬರುತ್ತೆ ಅಂತ ಗೊತ್ತಿಲ್ಲ. ನೀವು ನಮ್ಮೆಲ್ಲಾರು ಕೈಯಾಗ ಅದರೀಗ ಅದಕ್ಕೆ ಮಾತಾಡಕತ್ತೇವೋ ಅರ್ಥ ಮಾಡ್ಕೋರಿ. ಇದು ಮುಗಿಕಿಂತ ಮೊದಲ ನಾವು ನೋಡಿ ವಿಚಾರ ಮಾಡ್ಕೊಳ್ಳೋಣ, ಸರಿ ಅನ್ಸುತ್ತೆ? ಅದಕ್ಕೆ ನೀವು ಒಂದು ಒಳಗೆ ಎಮೋಷನಾಗ ಅದರಿ. ಇದು ಹೋರಾಟ ಎಸ್ಎಸ್ವಿ ಆಗೈತೆ. ಇದು ನಮ್ಮ ಭಯ ಮೇಲೆ ಮಾತಾಡೋದ್ಬೇಡ. ಅವರು ಇದಕ್ಕೆ ನಾವು ಒಪ್ಪೊಂಡು ಬಿಟ್ಟೆ ಎಲ್ಲಿ ನಮ್ಮ ಮೀಟ್ ಮಾಡಕ್ಕವು ಅನ್ನುವಂತ ಸಂದರ್ಭ ಮಾಡ್ತಾರ. ಅರ್ಥಕತ್ತಿದೆ?
ಅದು ನೋಡೋಣ ಯಾರು ನಿಮಗಲ್ಲ ಮನ್ಯಾಗ ಹೇಳಿ ನಾವೆಲ್ಲರೂ ರೆಡಿ ಆಗಿದೀವಿ ನಾವು ಲಾಟಿನ್ ಚಾರ್ಜ್ಗೂ ರೆಡಿ ಜೇಲ್ಗೆ ಹೋಗಾಕೂ ರೆಡಿ ಬಿಲ್ಲು ತಗೊಳಕ್ಕೂ ರೆಡಿ ಅಂತಕ್ಕಂಥ ನಿರ್ಧಾರ ಮಾಡಿ ಬಂದ್ರೆ ನೀವು ಯಾಕೆ ಆತುರಂತ ಕೊಡ್ತೀರಿ ನೀವು ಆತುರ ಬೇಡಲ್ಲ ಆ ಕಬ್ಬು ಕಡಿಯಾಕ ಒಂದು ಒಂದು ಉದಾಹರಣೆ ತಗೋರಿ ಕಾರ್ಖಾನೆಗೆ ಕಬ್ಬು ಕಡಿಯಾಕ ಅವಕಾಶ ಮಾಡಿಕೊಟ್ಟೆವು ಸರ್ಕಾರ ಬೆಲೆ ನಿಗದಿ ಮಾಡೈತಿ ನಾವು ಯಾರಿಗೆ ಏನೋ ತೊಂದರೆ ಮಾಡಿಲ್ಲ ಅಂತ ಹೇಳಿಬಿಟ್ಟಿದೇವು ಆದ್ರೂ ಅವ್ರಿಗೆ ಭಯ ಆಯ್ತು ಯಾವಾಗ ಬರ್ತಾರ ಯಾವಾಗಿಲ್ಲ ಯಾವಾಗ ಬರ್ತಾರ ಯಾವಾಗಿಲ್ಲ ಅದು ಭಯ ಬೇಡ ನಾವು ಫಸ್ಟ್ ಆಗಿ ಹೇಳಿದೇವು ಪೇಪರ್ ನೋಡಿರಲ್ಲ ಎಲ್ಲ ಗೊತ್ತ ಮಣ್ಣಿನೂ ನೋಡ್ರಿ ಕಬ್ಬು ಕಡಿಯಾಕ ತೊಂದರೆ ಇಲ್ಲ ಜಿಲ್ಲಾಡಳಿತ ಹೊರಡಿಸೈತಿ ಸರ್ಕಾರ ಹೇಳೈತಿ 2,850 ರೂಪಾಯಿ ಕೊಡಬೇಕು ಅದರೊಳಗೆ ಹೋಗ್ತಿಲ್ಲ ಇದನ್ನೆಲ್ಲ ಫಸ್ಟ್ ಆಗೈತಿ ಕಾರ್ಖಾನೆ ಚಲೋ ಆಗಬೇಕಂತೆ ನಾವ್ ಏನ್ ಕೇಳಾಕ್ತೇವ ಜಿಲ್ಲಾಧಿಕಾರಿಗಳಿಗೆ ಕಾರ್ಖಾನೆ ಮಾಲೀಕ ಏನ್ ಕೇಳಿದ್ರು ಇಲ್ಲ ನಾವು ಆಡಳಿತ ಮಂಡಳಿ ಕೇಳ್ಕೊಂಡು ನಮ್ ಮಾಲಕರಿಲ್ಲ ನಾವು ಬಂದಿವ ನಮ್ಗ ಆ ಪವರ್ ಎಲ್ಲ ಕೇಳ್ಕೊಂಡು ಹೇಳ್ತೇವೆ ಕೇಳಿದ್ರು 24 ಗಂಟೆ ಕೇಳಿದ್ರು ಕೇಳಿದ್ರೆ ಅವ್ರಿಗೆ ಏನು ಕ್ಯಾರ ಇಲ್ಲ ಜಿಲ್ಲಾಧಿಕಾರಿಗೆ ಇವತ್ತು ಜಿಲ್ಲಾಧಿಕಾರಿ ಕ್ಯಾರ ಏನೋ ಕಬ್ಬು ಕಟಾವ್ ಆಗತ್ತೆ ಆದ್ರೆ ಬೇಡಂದಿಲ್ಲ ನಾವು ಏನ್ 2,800 ಕಟಾವ್ ಮಾಡಿರು 2,850 ಕಟಾವ್ ಮಾಡಿರಂತಕ್ಕಂಥದ್ದು ಗೊತ್ತಾಗ್ಬೇಕಲ್ಲ
ದಯವಿಟ್ಟು ಎಲ್ಲರೂ ಬಂದು ಕುಂದ್ರಿ ಇಲ್ಲಿ ಬರ್ತಾರೆ ತಾವ ಬರ್ತಾರೆ ಇಲ್ಲ ಈಗ ಅದ ಈಗ ನೋಡ್ರಿ ಮುಖಾಂತರ ನಮಗ್ ತಿಳಿಸಿ ಈ ವಿಷಯವನ್ನ ವೇದಿಕೆ ಮೇಲೆ ಎಲ್ಲಾ ರೈತರಿಗೆ ನೀವು ಹೇಳ್ರಿ. ಏಳು ದಿವಸನಾಗ ಕಳೆದ ಇನ್ನುಳಿದ ಎಲ್ಲಾ ಸಮಸ್ಯೆಗಳನ್ನು ಸಹ ಬಗೆಹರಿಸಿ ಈ ರೇಟ್ ಅನ್ನ ಕೊಡಿಸುವಂತ ಎಲ್ಲಾ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಏನಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಮಗ್ ತಿಳಿಸಿದ್ದಾರೆ. ಆ ಪ್ರಕಾರ ದಯವಿಟ್ಟು ಎಲ್ಲಾ ಕಾರ್ಖಾನೆ ಎಲ್ಲಾ ರೈತರು ಏನಂತಂದ್ರೆ ನಾಳೆಯಿಂದ ಫ್ಯಾಕ್ಟರಿಯನ್ನ ಆರಂಭಿಸಬೇಕು, ಅದಕ್ಕೆ ಸಹಕಾರ ಕೊಡಬೇಕು, ಯಥಾನಿತ್ಯವಾಗಿ ಏನಂತಂದ್ರೆ ತಮ್ಮ ಕೆಲಸ ಸಾಗಬೇಕು ಅಂತ ತಿಳ್ಕೊಂಡು ಜಿಲ್ಲಾಡಳಿತ ಪರವಾಗಿ ತಮಗೆ ಕೈಮುಗಿದ ವಿನಂತಿ ಮಾಡಿಕೊಳ್ಳುತ್ತೇವೆ. ಇನ್ನೊಂದು ವಿಷಯ ಏನಂತಂದ್ರೆ ಎಲ್ಲ ನಮ್ಮ ಸಂಘಟಕರ ಪರವಾಗಿ ಏನಂತಂದ್ರೆ ಈಗಾಗಲೇ ಹೋದ ವರ್ಷದ ಎರಡನೇ ಬಿಲ್ಲನ್ನ ಸೈದಾಪುರ ಶುಭಸ್ಥವರು ಏನಂತಂದ್ರೆ 62 ರೂಪಾಯಿಗಳನ್ನ ಕೊಡ್ತೀವಂತ ಘೋಷಣೆ ಮಾಡಿದ್ದಾರೆ. ಆ ಪ್ರಕಾರ ಆ ಹಣವನ್ನ ಕೊಡಿಸುವಂತ ವ್ಯವಸ್ಥೆನ ನಾವು ಮಾಡ್ತೀವಿ. ಈಗ ಈಗ ಕಬ್ಬು ಬೆಳೆದಾರರಿಗೆ ಇನ್ನೊಂದೈತೆ ಪಾಯಿಂಟ್ ಐತೆ ಈಗ ಸಾಹೇಬರು ಎಲ್ಲ ಹೇಳಿದ್ರು, ಎಸ್ ಡಿ ಸಾಹೇಬರು ಹೇಳಿದ್ರು, ಎಡಿಸಿ ಅವ್ರು ಹೇಳಿದ್ರು, ಅವರು ಜಿಲ್ಲಾಧಿಕಾರಿ ಪವರ್ ತಗೊಂಡು ಬಂದಾರೆ ಹೇಳಕ್ಕ. ದಯವಿಟ್ಟು ಅರ್ಥ ಮಾಡ್ಕೊರಿ, ಮುಗಿತ ಫೈನಲ್ ಆಯ್ತು. ನಾಳೆ ಕಾರ್ಖಾನೆ ಚಾಲೂ ಆಗ್ಬೇಕು. ನಾವು ಮಣ್ಣಿನ ದಿವಸ ಹೇಳಿವ್ ಕಾರ್ಖಾನೆ ಸಂಪೂರ್ಣ ಚಾಲೂ ಮಾಡಕ್ ಅವಕಾಶ ಕೊಡ್ತೇವೆ. ಇವತ್ತು ಹೇಳಿಬಿಡ್ತೇವೆ, ಎಲ್ಲ ಮಾಧ್ಯಮ ಐತೆ, ಎಲ್ಲಾ ಕಾರ್ಖಾನೆಗಳು ಚಾಲೂ ಆಗ್ಬೇಕು ನಾಳೆಗೆ. ಒಂದು ಇವತ್ ಬಂದಿರತಕ್ಕಂತ ಹೋರಾಟ ನಿನ್ನ ದಿವಸ ಅಂತ ಬಾಕಿ ಕೊಡ್ಬೇಕು ಅನ್ನುವಂತ ವಿಷಯದೊಳಗೆ ಪ್ರತಿಭಟನೆ ಮಾಡೋಣ. ಅವ್ರು ಸಕ್ಕರೆ ಕಾರ್ಖಾನೆ ಮುಗಿ ಹಾಕೋಣ ಅಂತ ಬಂದಿರತಕ್ಕಂತ ವಿಷಯ ಹೌದಲ್ಲ, ಬಾಕಿ ಕೊಡ್ಬೇಕ ಇಲ್ಲಿ ಕೇಳ್ರಿ. ಅವರು ನಮ್ ಕೂಡ ಮಾತಾಡೋದ್ರೆ ನಾವು ಮಾತಾಡ್ಕೊಂಡ್ ಬಂದೆವು ಡಿಸೆಂಬರ್ 10 ಇವತ್ ಹಾಕಿದ್ದ 4 ಕೋಟಿ ಕೇಳ್ರಿ. ನಾವು ಜವಾಬ್ದಾರಿ ತುಂಬಿದೇವ್, ನಮ್ಮ ಮೇಲೆ ವಿಶ್ವಾಸ ಐತಿಲ್ಲ. ಇವತ್ ₹4 ಕೋಟಿ ಹಾಕಿದಾರು ನಿಮ್ ಖಾತೆಗೆ, ₹4 ಕೋಟಿ ಹಾಕಿದಾರು. 4 ಕೋಟಿ 70 ಲಕ್ಷ ಹಾಕ್ಯಾರಂತ. ಇನ್ನೇನ್ ಬಾಳ ಉಳಿದಿಲ್ಲ, ಡಿಸೆಂಬರ್ ಮೊದಲೇ ವಾರನಾಗ ಎಲ್ಲ ಖುಲ್ಲಾ ಮಾಡ್ತೇವೆ ಅಂತ ಹೇಳಿದಾರು. ಸಂಪೂರ್ಣ ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟೆವು, ನೀವೆಲ್ಲ ಚಪ್ಪರಿಗೆ ಬರಬಹುದು. ಇನ್ನೊಂದು ವಿಷಯ ಏನಂತಂದ್ರೆ ಎಲ್ಲ ನಮ್ಮ ಸಂಘಟಕರ ಪರವಾಗಿ ಏನಂತಂದ್ರೆ ಈಗಾಗಲೇ ಹೋದ ವರ್ಷದ ಎರಡನೇ ಬಿಲ್ಲನ್ನ ಸೈದಾಪುರ ಶುಭಸ್ಥವರು ಏನಂತಂದ್ರೆ 62 ರೂಪಾಯಿಗಳನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಆ ಪ್ರಕಾರ ಆ ಹಣವನ್ನ ಕೊಡಿಸುವಂತ ವ್ಯವಸ್ಥೆನ ನಾವು ಮಾಡ್ತೀವಿ. ಈಗ ಈಗ ಕಬ್ಬು ಬೆಳೆದಾರರಿಗೆ ಇನ್ನೊಂದೈತೆ ಪಾಯಿಂಟ್ ಐತೆ ಈಗ ಸಾಹೇಬರು ಎಲ್ಲ ಹೇಳಿದ್ರು, ಎಸ್ ಡಿ ಸಾಹೇಬರು ಹೇಳಿದ್ರು, ಎಡಿಸಿ ಅವ್ರು ಹೇಳಿದ್ರು, ಅವರು ಜಿಲ್ಲಾಧಿಕಾರಿ ಪವರ್ ತಗೊಂಡು ಬಂದಾರೆ ಹೇಳಕ್ಕ. ದಯವಿಟ್ಟು ಅರ್ಥ ಮಾಡ್ಕೊರಿ, ಮುಗಿತ ಫೈನಲ್ ಆಯ್ತು. ನಾಳೆ ಕಾರ್ಖಾನೆ ಚಾಲೂ ಆಗ್ಬೇಕು. ನಾವು ಮಣ್ಣಿನ ದಿವಸ ಹೇಳಿವ ಕಾರ್ಖಾನೆ ಸಂಪೂರ್ಣ ಚಾಲೂ ಮಾಡಕ್ ಅವಕಾಶ ಕೊಡ್ತೇವೆ. ಇವತ್ತು ಹೇಳಿಬಿಡ್ತೇವೆ, ಎಲ್ಲ ಮಾಧ್ಯಮ ಐತೆ, ಎಲ್ಲ ಕಾರ್ಖಾನೆಗಳು ಚಾಲೂ ಆಗ್ಬೇಕು ನಾಳೆಗೆ. ಒಂದು ಇವತ್ ಬಂದಿರತಕ್ಕಂತ ಹೋರಾಟ ನಿನ್ನ ದಿವಸ ಅಂತ ಬಾಕಿ ಕೊಡ್ಬೇಕು ಅನ್ನುವಂತ ವಿಷಯದೊಳಗೆ ಪ್ರತಿಭಟನೆ ಮಾಡೋಣ. ಅವ್ರು ಸಕ್ಕರೆ ಕಾರ್ಖಾನೆ ಮುಗಿ ಹಾಕೋಣ ಅಂತ ಬಂದಿರತಕ್ಕಂತ ವಿಷಯ ಹೌದಲ್ಲ, ಬಾಕಿ ಕೊಡ್ಬೇಕ ಇಲ್ಲಿ ಕೇಳ್ರಿ. ಅವರು ನಮ್ ಕೂಡ ಮಾತಾಡೋದ್ರೆ ನಾವು ಮಾತಾಡ್ಕೊಂಡ್ ಬಂದೆವು ಡಿಸೆಂಬರ್ 10 ಇವತ್ ಹಾಕಿದ್ದ 4 ಕೋಟಿ ಕೇಳ್ರಿ. ನಾವು ಜವಾಬ್ದಾರಿ ತುಂಬಿದೇವ್, ನಮ್ಮ ಮೇಲೆ ವಿಶ್ವಾಸ ಐತಿಲ್ಲ. ಇವತ್ತು 4 ಕೋಟಿ ಹಾಕಿದಾರು ನಿಮ್ ಖಾತೆಗೆ, 4 ಕೋಟಿ ಹಾಕಿದಾರು. 4 ಕೋಟಿ 70 ಲಕ್ಷ ಹಾಕ್ಯಾರಂತ. ಇನ್ನೇನ್ ಬಾಳ ಉಳಿದಿಲ್ಲ, ಡಿಸೆಂಬರ್ ಮೊದಲೇ ವಾರನಾಗ ಎಲ್ಲ ಖುಲ್ಲಾ ಮಾಡ್ತೇವೆ ಅಂತ ಹೇಳಿದಾರು. ಸಂಪೂರ್ಣ ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟೆವು, ನೀವೆಲ್ಲ ಚಪ್ಪರಿಗೆ ಬರಬಹುದು.
ಈ ವಿಷಯವನ್ನ ವೇದಿಕೆ ಮೇಲೆ ಎಲ್ಲಾ ರೈತರಿಗೆ ನೀವು ಹೇಳ್ರಿ. ಏಳು ದಿವಸನೇ ಕಳೆದು ಇನ್ನುಳಿದ ಎಲ್ಲಾ ಸಮಸ್ಯೆಗಳನ್ನು ಸಹ ಬಗೆಹರಿಸಿ ಈ ರೇಟ್ ಅನ್ನ ಕೊಡಿಸುವಂತ ಎಲ್ಲಾ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಏನಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ತಿಳಿಸಿದ್ದಾರೆ. ಆ ಪ್ರಕಾರ ದಯವಿಟ್ಟು ಎಲ್ಲಾ ಕಾರ್ಖಾನೆ ಎಲ್ಲಾ ರೈತರು ಏನಂತಂದ್ರೆ ನಾಳೆಯಿಂದ ಫ್ಯಾಕ್ಟರಿಯನ್ನ ಆರಂಭಿಸಬೇಕು, ಅದಕ್ಕೆ ಸಹಕಾರ ಕೊಡಬೇಕು, ಯಥಾನಿತ್ಯವಾಗಿ ಏನಂತಂದ್ರೆ ತಮ್ಮ ಕೆಲಸ ಸಾಗಬೇಕಂತ ತಿಳ್ಕೊಂಡು ಜಿಲ್ಲಾಡಳಿತ ಪರವಾಗಿ ತಮಗೆ ಕೈಮುಗಿದ ವಿನಂತಿ ಮಾಡಿಕೊಳ್ಳುತ್ತೇವೆ. ಇನ್ನೊಂದು ವಿಷಯ ಏನಂತಂದ್ರೆ ಎಲ್ಲ ನಮ್ಮ ಸಂಘಟಕರ ಪರವಾಗಿ ಏನಂತಂದ್ರೆ ಈಗಾಗಲೇ ಹೋದ ವರ್ಷದ ಎರಡನೇ ಬಿಲ್ಲನ್ನ ಸೈದಾಪುರ ಶುಭಸ್ಥವರು ಏನಂತಂದ್ರೆ 62 ರೂಪಾಯಿಗಳನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಆ ಪ್ರಕಾರ ಆ ಹಣವನ್ನ ಕೊಡಿಸುವಂತ ವ್ಯವಸ್ಥೆನ ನಾವು ಮಾಡ್ತೀವಿ. ಈಗ ಈಗ ನೋಡಿ ಕಬ್ಬು ಬೆಳೆದಾರರಿಗೆ ಇನ್ನೊಂದೈತೆ ಪಾಯಿಂಟ್ ಐತೆ ಈಗ ಸಾಹೇಬರು ಎಲ್ಲ ಹೇಳಿದ್ರು, ಎಸ್ಡಿ ಸಾಹೇಬ್ರು ಹೇಳಿದ್ರು, ಎಡಿ ಸಾಹೇಬ್ ಹೇಳಿದ್ರು, ಅವರು ಜಿಲ್ಲಾಧಿಕಾರಿ ಪವರ್ ತಗೊಂಡ ಬಂದಾರ ಇಲ್ಲಿ ಹೇಳಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೊರಿ, ಮುಗಿತಾ ಫೈನಲ್ ಆಯ್ತು. ನಾಳೆ ಕಾರ್ಖಾನೆ ಚಾಲೂ ಆಗ್ಬೇಕು. ನಾವು ಮಣ್ಣಿನ ದಿವಸ ಹೇಳಿವ ಕಾರ್ಖಾನೆ ಸಂಪೂರ್ಣ ಚಾಲೂ ಮಾಡಕ್ಕೆ ಅವಕಾಶ ಕೊಡ್ತೇವೆ. ಇವತ್ತು ಹೇಳಿಬಿಡ್ತೇವೆ, ಎಲ್ಲ ಮಾಧ್ಯಮ ಐತೆ, ಎಲ್ಲಾ ಕಾರ್ಖಾನೆಗಳು ಚಾಲೂ ಆಗ್ಬೇಕು ನಾಳೆಗೆ. ಒಂದು ಇವತ್ತು ಬಂದಿರತಕ್ಕಂತ ಹೋರಾಟ ನಿನ್ನ ದಿವಸ ಅಂದ್ರೆ ಬಾಕಿ ಕೊಡ್ಬೇಕು ಅನ್ನುವಂತ ವಿಷಯದೊಳಗ ಪ್ರತಿಭಟನೆ ಮಾಡೋಣ. ಅವ್ರು ಸಕ್ಕರೆ ಕಾರ್ಖಾನೆ ಮುಗಿ ಹಾಕೋಣ ಅಂತ ಬಂದಿರತಕ್ಕಂತ ವಿಷಯ ಹೌದಲ್ಲ, ಬಾಕಿ ಕೊಡ್ಬೇಕ ಇಲ್ಲಿ ಕೇಳ್ರಿ. ಅವರು ನಮ್ ಕೂಡ ಮಾತಾಡಿದ್ರೆ ನಾವು ಮಾತಾಡ್ಕೊಂಡ್ ಬಂದೇವು ಡಿಸೆಂಬರ್ 10 ಇವತ್ತು ಹಾಕಿದ್ದ 4 ಕೋಟಿ ಕೇಳ್ರಿ. ನಾವು ಜವಾಬ್ದಾರಿ ತುಂಬಂದೇವೆ, ನಮ್ಮ ಮೇಲೆ ವಿಶ್ವಾಸ ಐತಲ್ಲ. ಇವತ್ತು 4 ಕೋಟಿ ರೂಪಾಯಿ ಹಾಕಿದಾರು ನಿಮ್ ಖಾತೆಗೆ, 4 ಕೋಟಿ ರೂಪಾಯಿ ಹಾಕಿದಾರು, 4 ಕೋಟಿ 70 ಲಕ್ಷ ಹಾಕ್ಯಾರಂತ. ಇನ್ನೇನು ಬಾಳ ಉಳಿದಿಲ್ಲ, ಡಿಸೆಂಬರ್ ಮೊನ್ನೆ ವಾರನಾಗ ಎಲ್ಲ ಖುಲ್ಲಾ ಮಾಡ್ತೇವೆ ಅಂತ ಹೇಳಿದಾರು. ಸಂಪೂರ್ಣ ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟೆವು. ನೀವೆಲ್ಲ ಚಪ್ಪಲಿಗೆ ಬರ್ಬೇಕು.